ನಮಸ್ಕಾರ ರೀ ಎಲ್ಲಂಕರ ನಮಸ್ಕಾರ ಅಮ್ಮ ಯಾಕೋ ಇಲ್ಲಿಗೆ ಬಂದಿರ ಅದೇ ರೀ ನಿಮ್ ಕಡೆದು ಇವರು ನಮ್ಗೆ ರೈತರು ಪಾರಿಜಾತ ಅಕ್ಕ ಅಂತಾರು ಇವರು ಹೋದ ವರ್ಷ ತೊಗರಿ ಬೇಳೆ ಎಲ್ಲ ಮಾರಾಟ ಮಾಡ್ಯಾರಂತ ಅಂಗಡಿದಾಗ ರೇಟು ಹೆಚ್ಚಕಮ್ಮ ಬಂದಂತ ಸರಿಯಾಗಿ ಬಂದಿಲ್ಲ ಅಂತ ಅದ್ರಲಿಂದ ನಿಮ್ ಕಡೆದು ಏನೋ ಒಂದು ವಿಧಾನ ಅಂತಲ್ಲ ಅದು ಯಾವ ತರ ಮಾಡ್ಬೇಕಂತ ಅವ್ರು ನೋಡ್ಲಿಕ್ ಬಂದಿರೋ ಅಂತ ಅವ್ರಿಗೆ ಹೇಳ್ಕೊಟ್ರೆ ಸರಿಯಾಗಿತ್ತು ರೀ ನಮಸ್ಕಾರ ನಮಸ್ಕಾರ ಅವ್ರಿಗೆ ಏನೇನು ವಿಧಾನ ತೋರಿಸ್ಕೊಟ್ರಲ್ಲ ನಮ್ಗೂ ತೋರಿಸ್ಕೊಡ್ರಿ ನೋಡಮ್ಮ ಮನೆಯಲ್ಲಿ ರಾಶಿ ಮಾಡಿದ ಬೀಜ ಇರ್ತಾವಲ್ಲ ಅದನ್ನು ನಾವು ಮನೆಯಲ್ಲಿ ಹಿಂಗನೇ ಮಾರಬಾರದು ಹ್ಮ್ ಅದಕ್ಕೆ ಏನು ಮಾಡೋ ನಾವು ಇದು ಜಲ್ಲಿಡಿಯಿಂದ ಹಸಿ ಮಾಡ್ಕೊಳ್ಬೇಕು ಹ್ಮ್ ನಾವು ಜಲ್ಲಿಡಿ ಇಟ್ಕೊಳ್ಬೇಕು ಇದರಲ್ಲಿ ಕಸ ಕಡ್ಡಿ ಇರ್ತಾವಲ್ಲ ಅದನ್ನು ಎಲ್ಲ ಬೇರ್ಪಡಿಸ್ಬೇಕು ನಾವು ಮತ್ತೆ ಇದರೊಳಗೆ ಕೆಂಪು ಮತ್ತೆ ಬಿಳಿ ತೊಗರಿ ಇರ್ತಾವ ಮತ್ತೆ ಇದು ಕಸ ಕಡ್ಡಿಯಲ್ಲಿ ಮತ್ತೆ ಇದು ಜಲ್ಲಿಡಿದಾಗ ನಮ್ಗೆ ಇದೆಲ್ಲ ಇಂಥದ್ದು ಸಣ್ಣ ಬೀಜ ಮತ್ತು ಬೇರೆ ಥರದ ಬೀಜಗಳೆಲ್ಲ ನಮಗೆ ಬೇಕಾಗದಿರದ ಬೀಜಗಳು ಬರ್ತಾವಲ್ಲ ಅದನ್ನು ತೆಗೆದು ಹಾಕಿದರೆ ನಮಗೆ ಇಂಥರ ಒಳ್ಳೆ ಬೀಜಗಳು ನಮಗೆ ಬರ್ತಾವ ಆ ಒಳ್ಳೆ ಬೀಜ ನಾವು ಮಾರಾಟ ಮಾಡಿದರೆ ನಮಗೆ ಒಳ್ಳೆ ರೇಟ್ ಸಿಗ್ತದೆ ಮತ್ತು ನಮಗೆ ಒಳ್ಳೆ ಬೆಳೆನು ಬರ್ತಾವ ನಮಗೆ ನೋಡಮ್ಮ ಈ ಥರ ಕಸ ಬರ್ತದ ಈ ಕಸನ್ನೆಲ್ಲ ತೆಗೆದು ಜಲ್ಲಿಡಿ ಹಿಡ್ತಾ ಇದೆಲ್ಲ ಕಸ ತೆಗಿಬೇಕು ಈ ಥರ ನಮಗೆ ಬೀಜಗಳು ವೇಸ್ಟ್ ಬೀಜಗಳು ಬೀಳ್ತಾವ ಮತ್ತು ಸಣ್ಣವು ದೊಡ್ಡವು ಕೂಡ ಬೀಳ್ತಾವೆ ಇದರಲ್ಲಿ ಮತ್ತು ಇಲ್ಲಿ ಒಳ್ಳೆಯ ಬೀಜಗಳು ನಮ್ಮ ಹತ್ರ ಇರುತ್ತೆ ಇದು ನಾವು ಮಾರಲಿಕ್ಕೆ ಸಿದ್ಧವಾಗಿರ್ತೇವೆ ನೋಡಮ್ಮ ನಾವು ಈ ಥರ ಜಲ್ಲಿಡಿ ಹಿಡ್ದಕ್ಕೆ ಇದು ಚಲೋ ಬೀಜಗಳವ ಇಷ್ಟು ಕಸ ಬಂದದ್ದು ನೋಡ್ರಿ ಇದರೊಳಗೆ ಇದು ತೆಗೆದಿದ್ದಕ್ಕೆ ನಿಮಗೆ ಇದು ಒಳ್ಳೆ ಬೀಜಗಳು ಬಂದವಲ್ಲ ಅದಕ್ಕಾಗಿ ನಿಮಗೆ ಒಂದು ರೇಟು ಸ್ವಲ್ಪ ಹೆಚ್ಚಿಗೆ ಸಿಗ್ತಾವ 1,000-2,000 ಹೆಚ್ಚಿಗೆ ಸಿಗ್ತಾವ ಈ ಕಸ ಇದ್ದಕ್ಕಾಗದು ನಿಮಗೆ ಕಡಿಮೆ ರೇಟ್ ಬಂದದ ನಿಮಗೆ ಹಾಂ ಅದಕ್ಕಾಗಿ ಇಂದು ಹಸಿ ಮಾಡ್ಕೊಳ್ಬೇಕು ತೊಗರಿಯನ್ನು ಈ ವಿಧಾನ ಮುಂದಿನ ಸಲ ನಾನು ಮಾಡ್ಕೊತೀನಿ ರೀ ಮಾರಾಟ ಮಾಡ್ತೀನಿ ರೀ ಹಂಗೆ ನಮ್ಮ ಕೆ ಎಸ್ ಪಿ ಯೋಜನೆಗಳಿಂದ ನಿಮಗೂ ಧನ್ಯವಾದ